ಯಮಕನ ಮರಡಿ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಎಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ. ಹೌದು, ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಯಮಕನ ಮರಡಿ ಕ್ಷೇತ್ರದಲ್ಲಿ ನಾವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದ್ದೇವೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಗ್ರಾಮದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪೂರ್ಣಗೊಂಡಿರುವ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಅತಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ನೋಟ್ಬುಕ್ ಹಾಗೂ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ 100 ಕುರ್ಚಿ ಹಾಗೂ ಒಂದು ಸೌಂಡ್ ಸಿಸ್ಟಮ್ ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ನಮ್ಮ ಭಾಗದಲ್ಲಿ ಇತಿಹಾಸದಲ್ಲಿ ಉಳಿಯುವಂತಹ ಕೆಲಸ ಮಾಡಬೇಕು. ಬರೀ ಅಧಿಕಾರಿಗೋಸ್ಕರ ಹಾಗೂ ಶಾಸಕ ಸ್ಥಾನಕ್ಕೋಸ್ಕರ ಕೆಲಸ ಮಾಡೋದಲ್ಲ, ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎಂಬ ಉದ್ದೇಶದಿಂದ ನಾನು ಯಮಕನ ಮರಡಿ ಕ್ಷೇತ್ರಕ್ಕೆ ಬರುವ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಿದ್ದೇನೆ ಎಂದರು. ನಿಜವಾದ ಇತಿಹಾಸ ತಿಳಿದುಕೊಳ್ಳಿ, ಇರುವ ಇತಿಹಾಸವನ್ನ ಜನತೆಗೆ ಮುಟ್ಟಿಸುವ ಮಹತ್ವದ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ಆದರೆ ಜನರು ಸುಳ್ಳು ಇತಿಹಾಸವನ್ನ ಬಹುಬೇಗನೆ ನಂಬುತ್ತಿದ್ದಾರೆ. ಇದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಜನರು ನಿಜವಾದ ಇತಿಹಾಸದತ್ತ ಮುಖ ಮಾಡಿ ವಿಷಯ ಅರ್ಥ ಮಾಡಿಕೊಳ್ಳುವತ್ತ ಮುಂದಾಗಬೇಕು ಎಂದು ಕರೆಯನ್ನ ನೀಡಿದ್ರು. ಈಗಾಗಲೇ ಮಕ್ಕಳಿಗೆ ಅನುಕೂಲವಾಗಲೆಂದು ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಪ್ರೌಢಶಾಲೆಗಳನ್ನು ನಿರ್ಮಿಸಲಾಗಿದೆ. ಸದ್ಯ ಪದವಿ ಪೂರ್ವ ಕಾಲೇಜು ಅವಶ್ಯವಿರುವುದರಿಂದ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯತ್ತ ಬೆಳಕು ಚೆಲ್ಲುವ ಕಾರ್ಯ ನಡೆಯುವ ಭರವಸೆ ನೀಡಿದ ಅವರು, ಹಿಂದೆ ಬೆಳಗಾವಿಯಲ್ಲಿ ವಿಧಾನಸಭಾ ಅಧಿವೇಶನ ನಡೆದಾಗ ಮುಖ್ಯಮಂತ್ರಿಗಳು ಹಾಗೂ ಅಧಿಕಾರಿಗಳು ಅಭಿವೃದ್ಧಿ ಕಾಮಗಾರಿ ನೋಡಲು ಯಮಕನ ಮರಡಿಗೆ ಆಗಮಿಸಿದ್ರು. ಇಲ್ಲಿರುವ ಅಭಿವೃದ್ಧಿ ಕಾರ್ಯಗಳನ್ನ ವೀಕ್ಷಿಸಿ ನಮಗೆ ಮೆಚ್ಚುಗೆ ವ್ಯಕ್ತವನ್ನ ಪಡಿಸಿದ್ರು. ಈ ಮೆಚ್ಚುಗೆ ಬರಲು ಗ್ರಾಮಸ್ಥರು ಹಾಗೂ ಗ್ರಾಮದ ಹಿರಿಯರ ಸಹಕಾರ ಹಾಗೂ ಸಂಘಟಿತ ಪ್ರಯತ್ನವೇ ಕಾರಣವಾಗಿದೆ ಎಂದ್ರು. ಅತಿ ಹೆಚ್ಚು ಅಂಕಗಳನ್ನ ಗಳಿಸಿರುವ ಮಕ್ಕಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಿದ್ರೆ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಪ್ರೇರೇಪಿಸಿದಂತಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಇಂತಹ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರಗಳನ್ನು ಸ್ವೀಕರಿಸುವ ಮೂಲಕ ಮುಂದಿನ ಶಿಕ್ಷಣದಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಿ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಮುಂದಾಗಬೇಕು ಎಂದರು. ಇದೇ ವೇಳೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಿದ್ರು. ಅಲ್ಲದೆ ಮಹಾವಿದ್ಯಾಲಯಕ್ಕೆ 100 ಕುರ್ಚಿ ಹಾಗೂ ಒಂದು ಸೌಂಡ್ ಸಿಸ್ಟಮ್ ಅನ್ನು ವಿತರಿಸಿದ್ರು. ನಂತರ ವೇದಿಕೆ ಮೇಲಿರುವ ಗಣ್ಯರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರಿಗೆ ಸನ್ಮಾನಿಸಿದರು. ಈ ವೇಳೆ ಹುಣಸಿಕೊಳ್ಳ ಮಠದ ಗುರು ರಾಚೋಟಿ ಮಹಾಸ್ವಾಮೀಜಿ ಸಾನ್ನಿಧ್ಯವನ್ನ ವಹಿಸಿದ್ರು. ಯಮಕನ ಮರಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಂದನಾ ತುಬಚಿ, ಇರಣ್ಣ ಬಿಸಿರೊಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯ ಓಂಕಾರ್ ತುಬಚಿ, ಅಸ್ಲಂ ಪಖಾಲಿ, ರವಿ ಖಿಂಡ್ರಾಳೆ, ಶಿವಶಂಕರ್ ಶಿಳ್ಳಿ, ಕಿರಣ್ ರಜಪೂತ್, ದಸ್ತಗೀರ್ ಬಸಾಪುರೆ, ಶೌಕತ್ ಖಾಜಿ, ರಾಜು ಮಾರ್ಯಾಳಿ, ಫಜಲ್ ಮಕಾಂದಾರ್ ಸೇರಿದಂತೆ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದ ನಿರ್ದೇಶಕರು ಸೇರಿದಂತೆ ಆಡಳಿತ ಮಂಡಳಿಯವರು ಸದಸ್ಯರು ಉಪಸ್ಥಿತರಿದ್ದರು. ಹುಣಸಿಕೊಳ್ಳ ಮಠ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯ ಲ್ಯಾಪ್ಟಾಪ್, ನೋಟ್ಬುಕ್ ಮತ್ತು ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ಕುರ್ಚಿ ಮತ್ತು ಸೌಂಡ್ ವಿತರಣ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹುಶಃ ನಮ್ಮ ಏನು ಸ್ಥಳೀಯ ಸಲಹಾ ಮಂಡಳಿ ಇದೆ, ಅವರು ಹೆಚ್ಚು ಕಮ್ಮಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಪರಿಚಯಿಸೋದು ಮತ್ತು ಮುಂದಿನ ಸಮಸ್ಯೆಗಳ ಚರ್ಚೆ ಮಾಡಲಿಕ್ಕೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸುವಂಥ ಎಲ್ಲ ವಿದ್ಯಾರ್ಥಿನಿ ಮಾಧ್ಯಮದ ಮಿತ್ರರೇ, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿಮಗೆಷ್ಟು ಖುಷಿ ಆಗಿದೆ ಅದಕ್ಕಿಂತ ಹೆಚ್ಚು ನನಗಾಗಿದೆ. ಯಾಕಂದರೆ ಎಲ್ಲ ಕೆಲಸ ಶಾಸಕರು ಮಾಡಲಿಕ್ಕೆ ಖಂಡಿತವಾಗಿ ಆಗೋಲ್ಲ. ಎಲ್ಲೆಲ್ಲಿ ಸ್ಥಳೀಯವಾಗಿ ಅದು ಗ್ರಾಮ ಪಂಚಾಯತಿ ಇರ್ಬೋದು, ಅದು ಸಲಹಾ ಮಂಡಳಿ ಇರ್ಬೋದು,
ಅಥವಾ ಬ್ಯಾಂಕನ್ನು ನಡೆಸುವಂಥ ಅಲ್ಲಿ ಸಿಬ್ಬಂದಿ ಆಡಳಿತ ಮಂಡಳಿ ಅವ್ರು ಯಾವ ರೀತಿ ಒಳ್ಳೆ ಕೆಲಸ ಮಾಡೋ ಅದ್ರ ಮ್ಯಾಗೆ ಸಂಸ್ಥೆ ಬೆಳೀತದೆ. ನಾವು ಸುಮಾರು ಕಡೆ ದುಡ್ಡು ಕೊಟ್ಟಿದ್ದೀವಿ, ಆದರೆ ಇಷ್ಟು ಕೆಲವು ಕಡೆ ಬೆಳೆಸ್ಲಿಕ್ಕೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಅವರು ಇಷ್ಟು ಆಸಕ್ತಿ ವಹಿಸಿ ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಇಲ್ಲಿ ಆಡಳಿತ ಮಂಡಳಿ ಅವರು ಕಡಿಮೆ ಖರ್ಚಿನಲ್ಲಿ ನಿಮಗೆಲ್ಲ ಉನ್ನತ ಸೌಲಭ್ಯವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ನಾನು ಮೊದಲು ಅವರಿಗೆ ಇದನ್ನ ಬಿಸಿಲಟ್ಟಿ ಹಿಡಿದು ಎಲ್ಲ ನಮ್ಮ ಸಲಹಾ ಮಂಡಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಅವರು ಇದರಲ್ಲಿ ಅವ್ರ ಕರ್ತವ್ಯ ಭಾಳ ಇದೆ. ಹಿಂದೆ ತೇನ್ಸಿಂಗ್ ಅವರು ಹಿಮಾಲಯ ಪರ್ವತ ಇರಿದಾಗ ಇಡೀ ವಿಶ್ವದಲ್ಲಿ ಎಲ್ಲ ಅವ್ರ ಟಿ ವಿ ಇರಲಿಲ್ಲ, ಪೇಪರ್ನಲ್ಲಿ ಮುಖಪುಟದಲ್ಲಿ ಬಂತು ತೇನ್ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಆದರೆ ಅವ್ರ ಒಬ್ಬದೇ ಹೆಸರು ಬಂತಲ್ಲಿ, ಅವ್ರ ಜೊತೆ ಇನ್ನೂ 14 ಜನ ಇದ್ರು, ಅವ್ರದ್ದು ಯಾರ್ದು ಬರೆದಿಲ್ಲ. ಹಿಂಗಾಗಿ ನಮ್ಮ ಮಂಡಳಿ ಅವ್ರದ್ದು ಕೂಡ ಹಂಗೆ ಆಗಿದೆ. ಅವ್ರ ಜೊತೆ ಇನ್ನೂ 14 ಜನ ಇದ್ರು, ಅವ್ರು ಟೆಂಟ್ ಹೊತ್ಕೊಂಡಾಗ ಅವರು ಊಟ ಮಾಡೋರು, ಅಡುಗೆ ಕೊಡೋರು, ಚಾಯ್ ಮಾರೋರು, ದಾರಿ ತೋರಿಸೋರು, ಏನೇನೋ ಸಾಮಗ್ರಿ ಒಯ್ಬೇಕಲ್ಲ ಹೊತ್ಕೊಂಡೆಲ್ಲ. ಸಿದ್ದಪ್ಪ ಸಿಳಿ ಅಂತವ್ರು ಅವಾಗೆಲ್ಲ ಹೊತ್ಕೊಂಡವರು 14 ಜನ ಅವ್ರ ಜೊತೆ ಇದ್ರು. ಅವ್ರ ಹೆಸರು ಬರ್ದಿಲ್ಲ, ಆದರೆ ತೇನ್ಸಿಂಗ್ ಅವ್ರದ್ದು ಹೆಸರು ಅಷ್ಟೇ ಬಂತು. ಹೇಳುವಂಥ ಉದಾಹರಣೆ ಅಂದರೆ ಒಂದು ಯಾವುದೋ ಕೆಲಸ ಆಗಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಭಾಳ ಜನ ಕೆಲಸ ಮಾಡಿರ್ತಾರೆ. ಸೊ ಹೀಗಾಗಿ ಯಶಸ್ವಿ ಆಗ್ತೈತೆ. ಸೊ ಎಲ್ಲಿ ಟೀಮ್ ವರ್ಕ್ ಆಗುತ್ತೆ ಅಲ್ಲಿ ಖಂಡಿತವಾಗಿ ಇದನ್ನು ನೋಡ್ಲಿಕ್ಕೆ ಸಾಧ್ಯ. ನೋಡಿದೆ ನನಗೆ ಕೂಡ ಆಶ್ಚರ್ಯ ಆಗ್ತಾ ಇದೆ. ಇದು ನಮ್ಮ ಸರ್ಕಾರಿ ಶಾಲೆನೋ ಅಥವಾ ಖಾಸಗಿ ಶಾಲೆ ಅಂತ ನನಗೆ ಕೂಡ. ಮತ್ತು ಇನ್ನೊಂದು ಭಾಳ ಹೆಮ್ಮೆಯ ವಿಷಯ, ವಿಧಾನಸೌಧ ಅಧಿವೇಶನ ಬೆಳಗಾವಿ ನಡೆದಾಗ ಅವ್ರ ಮಂತ್ರಿಗಳು ಯಾರೇ ಅಧಿಕಾರಿಗಳು ಬರಬೇಕಾದ್ರೆ ಎಂ ಕಂಡು ಮಾಡಿಗೆ ಬರ್ತಾರೆ ಸೀದಾ ಅವ್ರ ಮಂತ್ರಿಗಳು ನೋಡಲಿಕ್ಕೆ. ಕೆರೆ ಇರ್ಬೋದು, ಶಾಲಾ ಕಟ್ಟಡ ಇರ್ಬೋದು, ಶಾಲೆಗಳಿರ್ಬೋದು, ಲ್ಯಾಬ್ ಇರ್ಬೋದು, ಅವ್ರ ಅಧಿಕಾರಿಗಳ ಸಹಿತವಾಗಿ ನಮ್ಮ ಕಾನ್ಫಿಡೆ ಕರ್ಕೊಂಬರ್ತಾರೆ. ಇಲ್ಲಿ ನೋಡಮ್ಮ ಒಳ್ಳೆ ರೀತಿ ಮಾಡಿದ್ದಾರೆ ಕೆಲಸ ಬನ್ನಿ ಅಂತ ಭಾಳ ಹೆಮ್ಮೆ. ಮಂತ್ರಿಗಳು ಎಲ್ಲ ಕೂಡ ನಮ್ಮಲ್ಲಿ ಬ್ಯಾರೇಜ್ ಇರ್ಬೋದು, ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಒಳ್ಳೆ ರೀತಿಯಿಂದ ಮಾಡುವಂಥ ಪ್ರಯತ್ನ ಮಾಡಿದ್ದಕ್ಕೆ ಈ ಸ್ಥಳೀಯ ನಮ್ಮ ಸಾರ್ವಜನಿಕ ಕೂಡ ಸಹಕಾರ ಇದೆ. ಅಧಿಕಾರಿಗಳು ಕೂಡ ಅಷ್ಟೇ ಒಳ್ಳೆ ರೀತಿಯಿಂದ ಕೆಲಸಗಳನ್ನು ಮಾಡ್ತಿದ್ದಾರೆ. ಆದರೆ ದೇಶದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗಿತ್ತು, ಪ್ರಯಾರಿಟಿ ಕೊಡಬೇಕಾಗಿತ್ತು. ಆದರೆ ಭಾಳ ಕಷ್ಟ. ಈಗ ನಮ್ಮ ಭಾಳಷ್ಟು ಅನುದಾನ ಬಂದರೆ ನಮಗೆ ಫಸ್ಟ್ ಹೆಚ್ಚು ಒತ್ತಡ ಬರೆದು ಗುಡಿಗಳನ್ನು ಕಟ್ಟಲಿಕ್ಕೆ ಅಂತ ಒತ್ತಡ ಹೆಚ್ಚು ಬರ್ತದೆ. ಗುಡಿಗಳನ್ನು ಕಟ್ಟಲೇಬೇಕು. ಅದ ನಾವಿಲ್ಲ ಶಾಲೆಗೆ ತಗೊಳ್ಳಿ, ಶಾಲೆಗೆ ಮಕ್ಕಳ ಕೂಡಲಿಕ್ಕೆ ಸಮಸ್ಯೆ ಇದೆ ಅಂತಂದಾಗ ಭಾಳ ಸಮಸ್ಯೆ ಉದ್ಭವ ಆಗ್ತದೆ. ಮತ್ತು ಬಹುಶಃ ನಾನು ಒಬ್ಬರೇ ಶಾಸಕರಿರ್ಬೋದು, ಹೆಚ್ಚು ಶಿಕ್ಷಣಕ್ಕೆ ನಮ್ಮ ದುಡ್ಡನ್ನು ಡೈವರ್ಟ್ ಮಾಡಿದೆ. ನಾವು ಇವರೊಡಿ ಜಗಳ ಮಾಡಿ ಬೇರೆ ಶಾಸಕರಾದ್ರೆ ಎಲ್ಲ ಹೆಚ್ಚು ಕಮ್ಮಿ ಗುಡಿಗೆ ಹಚ್ಕೊಟ್ಟಾರ. ಅವರು ಗುಡಿಗೆ ನೋಡಬೇಕಾಗಿತ್ತು, ನಮ್ಮಲ್ಲಿ ಜಗಳ ಅವ್ರಿಗೆ ಸಮಾಧಾನ ಮಾಡಿ ಮುಂದೆ ಕೊಡ್ತೀವಿ ಅಂತೇಳಿ ನಮ್ಮ ಹಣವನ್ನು ಭಾಳ ಈ ಥರ ಡೈವರ್ಟ್ ಮಾಡಿದ್ರೆ ನಾವು ಹೆಚ್ಚು ಅದು ಪಿ ಯು ಸಿ ಇರ್ಬೋದು, ಡಿಗ್ರಿ ಇರ್ಬೋದು. ಇಲ್ಲೇ ಒಳಗಡೆ ಕಾಣಪ್ಪ ಡಿಗ್ರಿ ಕಾಲೇಜ್ ಕೂಡ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿ ಕಾಲೇಜ್ ಆಗಿದೆ. ಭಾಳಷ್ಟು SSLC ಕೂಡ ಪ್ರೌಢಶಾಲೆ ಕೂಡ ಉತ್ತಮ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಶೇಷವಾಗಿ ನಾವು ಹೆಚ್ಚು ಶಿಕ್ಷಣ ಬಿಂಬಿಸ್ತಾರೆ ಬಹಳಷ್ಟು. ಯಾಕೆ, ಯಾವ ಸಂದರ್ಭ, ಏನು ಉದ್ದೇಶ, ಯಾಕೆ ಇದು ಬಂತು ಹೊರಗೆ ಅನ್ನುವಂಥದ್ದನ್ನು ವಿಚಾರ ಮಾಡುವವರ ಕೊರತೆ ಸಹಿತ ಬಹಳಷ್ಟು ಕಡಿಮೆ. ಆ ಡಾಕ್ಟರ್ ಹತ್ರ ಒಂದು ಹುಡುಗಿ ಓಡಿ ಹೋಗ್ತೀನಿ, ಓಡೋಡ್ತಾ ಓಡೋಡ್ತಾ ಹುಡುಗಿ ಹೋಗಿ, ಡಾಕ್ಟ್ರ ಡಾಕ್ಟ್ರ ನಮ್ಮ ಅಜ್ಜಿಗೆ ಆರಾಮಿಲ್ಲ, ಬಹಳ ಸೀರಿಯಸ್ ಅದ, ಒದ್ದಾಡ್ಲಿಕ್ಕೆ ಹತ್ತಿದ್ದಾಳೆ. ಡಾಕ್ಟ್ರ್ ಬಹಳಷ್ಟು ಅವಸರದಲ್ಲಿದ್ದ, ಮತ್ತೊಂದು ಪೇಷಂಟ್ ನೋಡೋದಕ್ಕೆ ಹೋಗಬೇಕಾಗಿತ್ತು. ಅವಸರದೊಳಗೆ ಒಂದು ಮಾತನ್ನು ಹೇಳ್ತಾನೆ, ಏನಪ್ಪ ಅಂತ ತಿಳ್ಕೊಂಡಂತಂದ್ರೆ, ನಿಮ್ಮ ಅಜ್ಜಿಗೆ ಅಳಗಾಡಿಸಿ ಔಷಧ ಕೊಡಿಸು ಅಂತ ಕೊಟ್ಟ. ಏನ ಅಜ್ಜಿಗೆ ಈಗ ಏನ್ ಮಾಡೋರು ನೀವು, ಯಾರನ್ನ ಅಳಗಾಡಿಸೋರು? ಅಜ್ಜಿನ ಅಳಗಾಡಿಸೋರು, ಔಷಧ ಅಳಗಾಡಿಸೋರು. ಆ ಸಂದರ್ಭದಲ್ಲಿ ಬಂದದ್ದು ಯಾಕೆ ಏನಂತ ವಿಚಾರ ಮಾಡಿ ಕೊರತೆನ ಬಂದು ಏನೇನೋ ಯಾವ್ಯಾವ ರೂಪಾಯಿ ಹಿಡ್ಕೊಂತ ಏನೇನೋ ಹೊಂಟು ಬಿಟ್ಟಾವ.
ಆಕ್ಚುಲಿ ಆ ಹುಡುಗಿ ತಿಳಿಲಾರಕ್ಕೆ ಏನ್ ಮಾಡಿತ್ತು ಅಂತಂದ್ರೆ ಆ ಮುದುಕಿ ನೀಡಿದ ಔಷಧ ಕುಡಿಸ್ತು ಅಂತ. ಆದ್ರೆ ಏನ್ ಅಳಗಿಸ್ಬೇಕಾಗಿತ್ತು? ಅದಕ್ಕೆ ಮುಖ್ಯವಾಗಿ ಇವತ್ತಿನ ದಿನಮಾನದಲ್ಲಿ ಯಾರು ಏನ್ ಮಾತನಾಡಿದ್ರು ಸಹಿತ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಅವಶ್ಯವಾಗಿ ಬೇಕಾಗಿದೆ. ಅದ್ರ ಹಿನ್ನೆಲೆ ಏನ ಮುನ್ನೆಲೆ ಏನದ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಯಾರೋ ಏನು ಹೇಳಿ ಬಿಡ್ತಾರಲ್ಲ ನಮ್ಮ ತಲೆಯೊಳಗೆ ತುಂಬಿಡ್ತಾರೆ, ಅದೇ ಕರೆ ಅನ್ಸಕ್ಷವ. ಅದಕ್ಕೆ ಯಾವುದೋ ಒಬ್ಬ ದೊಡ್ಡ ಶಾಲೆಕೊಂಡು ಹರಿಕತೆ ಹೇಳಕತ್ತಿದ್ದ. ಹರಿಕತೆ ಹೇಳುವಾಗ ಹಿಂದೊಂದು ಹರಿ ಹುಡುಗ ಕುಂತಿದ್ದ. ಶಾಸ್ತ್ರಿಗಳವರು ಹರಿನಾರಾಯಣ 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 ಅನ್ನಕತ್ರು. ಅದ ನಾವು ಏನ್ ಅರ್ಥ ಮಾಡ್ಕೊಂಡ ಗೊತ್ತ? ಶಾಲ್ ಹರಿ ಅನ್ನಕತ್ತಾರ ಅಂತ ಹಿಂದ್ ಹರ್ಕೊಂಡ್ ಕುಂತ. ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅನಾಹುತಗಳು ಏನೆಲ್ಲ ಆಗ್ತಾವ. ಹರಿ ಅನ್ನು ಒಂದು ಶಬ್ದ ನೂರಾರು ಅರ್ಥಗಳನ್ನು ಕೊಡ್ತದ. ಸೂರ್ ಹರಿ ಇರ್ಬೋದು, ಬಚ್ಚಲ ಹರಿ ಇರ್ಬೋದು, ಮಣಿ ಹರಿ ಇರ್ಬೋದು, ಸೀರೆ ಹರಿ ಇರ್ಬೋದು, ಪಟ್ಟಿ ಹರಿ ಇರ್ಬೋದು, ಯಾವ್ಯಾವ ಹರಿಗಳು ಆ ಸಂದರ್ಭಕ್ಕೆ ಆ ಶಬ್ದ ಪ್ರಯೋಗಪ್ಪ. ಅದನ್ನು ಎಲ್ಲರೂ ಓದು ಅದನ್ನು ಉಪಯೋಗ ಮಾಡಕತ್ತರೆ ಏನಾಗ್ತದಪ್ಪ ಅಂತಂದ್ರೆ ಅರ್ಥ ಸರಿಯಾಗಿ ಆಗಿಲ್ಲ. ಶರಣರು ಹೇಳಿದ್ರೆ ಏನಂತ? ಪರಚಿಂತೆ ನಮಗೇ ಕೈಗ. ಯಾವಾಗಂದಾರಿ ಮಾತು? ಯಾರನ್ನಾದ್ರೂ ಬಂದು ಟೀಕಾ ಟಿಪ್ಪಣಿ ನಿಂದೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಬಂದ್ ಮಾಡಕತ್ತರು ಅಂತಂದ್ರೆ ಪರಚಿಂತೆ ನಮಗೆ ಕೈ ಅಂತೇಳಿ ನಮ್ಮ ಕೆಲಸಕ್ಕೆ ನಾವು ಹೋಗ್ಬೇಕು. ಅದೇ ವಚನವನ್ನು ತಗೊಂಡು ಹಿಂದಲ್ಲಿ ಒಂದು ಮನೆಗೆ ಬೆಂಕಿ ಎತ್ತದ. ಇವತ್ತಿನ ಕಾರ್ಯಕ್ರಮ ಸರ್, ಇವತ್ತಿನ ಕಾರ್ಯಕ್ರಮ ಬಗ್ಗೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಕಮಿಟಿ ಏನಿದ್ರಲ್ಲ ಕಾಲೇಜಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ರು. ಸರಿ, ಎಲ್ಲ ವಿದ್ಯಾರ್ಥಿಗಳು ಅವರ ಪಾಲಕರ ಜೊತೆ ಸೇರಿ ಸಭೆ ಮಾಡೋಣ, ಯಾವ ರೀತಿ ಡೆವಲಪ್ ಮಾಡ್ತಾ ಇದೀವಿ ಕಳೆದ 10 ವರ್ಷಗಳಿಂದ. ಮತ್ತು ನಮ್ಮ ಮತ್ತೇನಾದ್ರು ಬೇಡಿಕೆ ಇದೆಯಾ ಎಲ್ಲ ಚರ್ಚೆ ಮಾಡಲಿಕ್ಕೆ ಒಂದು ಸಭೆಯನ್ನು ಮಾಡಿದ್ದೀವಿ. ಆ ಸಭೆಯಲ್ಲಿ ನಾವು ಮಾಡಿದಂಥ ಕಾರ್ಯಕ್ರಮಗಳು 14 ವರ್ಷಗಳಲ್ಲಿ ಯಾವ ರೀತಿ ಅದನ್ನು ಇಲ್ಲಿವರೆಗೆ ಹಂತ ಹಂತವಾಗಿ ಒಳ್ಳೆಯ ಸ್ನಾನ ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದ್ದೀವಿ. ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಇವತ್ತು. ನೀವೆಲ್ಲ ಕೇಳಿದ್ರಿ ಯಾರ್ಯಾರು ಏನು ಮಾತಾಡೋರು ಅದ್ರ ಬಗ್ಗೆ, ಪ್ರಗತಿ ಯಾವ ರೀತಿ ಆಯಿತು, ಯಾವಾಗಾಯಿತು, ಯಾವ ಸಂದರ್ಭಗಳಾಯ್ತು ಅಂತ. ಸೊ ಅದು ಮಾಡಿರುವಂಥ ಕಾರ್ಯಕ್ರಮ ಉದ್ದೇಶ ಅಷ್ಟೇ. ಮತ್ತು ಇನ್ನೂ ಕೆಲವು ಬೇಡಿಕೆಗಳಿದೆ, ಇನ್ನೂ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಡಿಗ್ರಿ ಕಾಲೇಜ್ ಈಗಾಗಲೇ ಚರ್ಚೆ ನಡೆದಿದೆ ಅದ್ರ ಬಗ್ಗೆ. ಸೊ ಮಾಡಿಸೋದಕ್ಕೆ ಎಲ್ಲ ರೀತಿಯಿಂದ ಅವಶ್ಯಕತೆ ಇದೆ ಎಮ್ ಕಾನ್ ಮಾಡಿಗೆ. ಯಾಕಂದರೆ ಇಲ್ಲಿಂದ ಅವ್ರು ಬೇರೆ ಕಡೆ ಮತ್ತೆ ಬೆಳಗಾವಿಗೆ ಹೋಗಬೇಕು, ಇಲ್ಲ ಖಾನಾಪುರಕ್ಕೆ ಹೋಗಬೇಕು, ಸಂಕೇಶ್ವರಕ್ಕೆ ಹೋಗಬೇಕು, ಸಮಸ್ಯೆ ಇದೆ. ಇಲ್ಲಿ ಆದರೆ ನಮ್ಮ ಎರಡು ವಿದ್ಯಾರ್ಥಿಗಳು ಭಾಳಷ್ಟು ಡಿಗ್ರಿ ಪಟ್ಟಿ ಕಳ್ಕೊಳ್ಳಾಗಿದೆ ಆಗಿದೆ. ಅದಿನ್ನೂ ಪ್ರಾರಂಭ ಸರ್ಕಾರ ಮಾಡಲಿಕ್ಕೆ ವಿಳಂಬ ಆಗಿದೆ. ಸತ್ ಕೇಳ್ತಾ ಇದೆ ಯಾಕೆ ಅಂತ